ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಆರ್ ಎಂ ಕಿಚನ್. ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಮೊಳಕೆ ಬರಿಸಿದ ಮಡಿಕೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ರಿಚ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬನ್ನಿ, ಯಾವ ರೀತಿ ಮಾಡೋದು, ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ನಾನಿಲ್ಲಿ ಮೊಳಕೆ ಬರಿಸಿದ ಮಡಿಕೆ ಕಾಳು ಮತ್ತು ಶೇಂಗಾನ ತೊಗೊಂಡಿದ್ದೀನಿ. ಮಡಿಕೆ ಕಾಳು ನೆನೆ ಹಾಕುವಾಗ ಸ್ವಲ್ಪ ಶೇಂಗಾ ಕೂಡ ನೆನೆ ಹಾಕಿದೆ. ಆಮೇಲೆ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 3-4 ಹಸಿಮೆಣಸಿಕಾಯಿ ಮತ್ತು 5-6 ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಜಜ್ಜಿಟ್ಟು ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ಸ್ಪೂನಷ್ಟು ಬೆಲ್ಲ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ 1 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಕರಿಬೇವನ ಹಾಕೋತಾ ಇದ್ದೀನಿ. ಆಮೇಲೆ ಮುಂಚೆ ಜಜ್ಜಿಟ್ಕೊಂಡಂಥ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಮುಂಚೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1 ಚಿಟಿಕೆಯಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ 1 1/2 ಟೇಬಲ್ಸ್ಪೂನಷ್ಟು ಅರಿಶಿನನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಆಗುವವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫುಲ್ ಸಾಫ್ಟ್ ಆಗಿದೆ. ನಾನಿಲ್ಲಿ ಮುಂಚೆ ಕಟ್ ಮಾಡ್ಕೊಂಡಿರುವ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಬದಲಿಗೆ ಹುಣಸೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಈರುಳ್ಳಿ ಫುಲ್ ಸಾಫ್ಟ್ ಆಗಿದೆ. ನಾನು ಇದಕ್ಕೆ ಮುಂಚೆ ತೊಗೊಂಡಂಥ ಮಡಿಕೆ ಕಾಳನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಟೀ ಕುಡಿಯುವ ಕಪ್ನಿಂದ 1/4 ಕಪ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು 1 ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಲು ಬಿಡಬೇಕು. ನಾನಿಲ್ಲಿ 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗಿದು ಪಲ್ಯ ರೆಡಿ ಆಗಿದೆ. ಆಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾದ ಮಡಿಕೆ ಕಾಳಿನ ಪಲ್ಯ ರೆಡಿಯಾಗಿದೆ. ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊಂಡು ಬಿಡೋಣ. ಮೊಳಕೆ ಕಾಳಿನಲ್ಲಿ ಪ್ರೋಟೀನ್ ರಿಚ್ ಕಂಟೆಂಟ್ ಇರೋದ್ರಿಂದ ಇದನ್ನು ಹಸಿಯಾಗಿ ಕೂಡ ತಿಂದ್ರಂತೂ ತುಂಬ ಒಳ್ಳೆಯದು. ಈ ರೀತಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಡಿಕೆ ಕಾಳಿನ ಪಲ್ಯ ಯಾವ ರೀತಿ ಮಾಡೋದು ಅಂತ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂಬರುವ ಹೊಸ ರೆಸಿಪಿಗಾಗಿ ಥ್ಯಾಂಕ್ ಯು.